ಅದೇ ಅವರು ಸೆಕ್ಯೂರಿಟಿ ಆಫೀಸರ್ ಹತ್ರ ಸಿಗಾಕೊಂಡಿರೋರು ಮಾತಾಡ್ತಾರಲ್ಲ ಎದುರ್ಕೊಂಡು ಅದೇ ತರ ಮಾತಾಡ್ತಿದ್ದೆ ನಾನು. I told you that the security captain is a room. If we cannot confirm, how we can release him? ರಿಸೀವ್ ಮಾಡ್ತಾರೆ ಈಗ ಅವರೇ ಬರ್ತಾ ಇದಾರೆ ಡೆಲ್ಲಿಗೆ ದುಡ್ಡು ಕಟ್ಟಿ ನಿಮ್ಮ ಅಣ್ಣನ ಜೊತೆಗೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದೀನಿ. ಆನ್ಲೈನ್ ಮನಿ ಸ್ಕ್ಯಾಮ್ಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸ್ಮಾರ್ಟ್ ಫೋನ್ ಪ್ರತಿಯೊಬ್ಬರ ಕೈಗೂ ಬಂದ್ಬಿಟ್ಟಿದೆ. ಟೆಕ್ನಾಲಜಿನ ಅರ್ಥ ಮಾಡ್ಕೊಳಕ್ ಆಗದೆ ಇರೋ ಎಷ್ಟೋ ಮುಗ್ಧರು ಈ ಫ್ರಾಡ್ಗಳಿಗೆ ಬಲಿ ಆಗ್ತಾ ಇದ್ದಾರೆ. OLX ಸ್ಕ್ಯಾಮ್ ಬಗ್ಗೆ ನೀವು ಕೇಳಿರ್ತೀರಿ. ತುಂಬ ಬೆಲೆ ಬಾಡೋ ಗಾಡಿನ ತುಂಬ ಕಡಿಮೆ ಬೆಲೆಗೆ, ಅಥವಾ ಗಾಡಿ ಅಂದರೆ ಯಾವುದೋ ಒಂದು ವಸ್ತು ಅಥವಾ ಗಾಡಿನ ತುಂಬ ಕಡಿಮೆ ಬೆಲೆಗೆ OLX ಹಾಕಿರ್ತಾರೆ. ಸೊ ಅದನ್ನು ನೋಡಿ ಕಮ್ಮಿ ಬೆಲೆಗೆ ಸಿಗುತ್ತೆ ಗಾಡಿ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಂತಿಷ್ಟು ಅಡ್ವಾನ್ಸ್ ಅಂತ ಕಳಿಸಿ, ನಾನು ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇರೋದು, ಅಡ್ವಾನ್ಸ್ ಕಳಿಸಿದ ತಕ್ಷಣ ನಿಮಗೆ ಗಾಡಿನ ನಾನು ಡೆಲಿವರ್ ಮಾಡ್ತೀನಿ, ನಾನು ಬರೋದಕ್ಕೆ ಆಗೋದಿಲ್ಲ, ಸೊ ನೀವು ಆನ್ಲೈನಲ್ಲಿ ಅಮೌಂಟ್ನ ಕಳಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ, ಮೋಸ ಮಾಡ್ತಾರೆ. ಇದೇ ರೀತಿ ಫೋನ್ಪೇ ಮತ್ತು ಗೂಗಲ್ ಪೇ ಅಂತ ಹೆಸರು ಹೇಳ್ಕೊಂಡು ಕೂಡ ಬಹಳಷ್ಟು ಜನ ನಿಮಗೆ ಕಾಲ್ ಮಾಡಿ ನಿಮ್ಮದೇನೋ ಅಮೌಂಟ್ ಡಿಡಕ್ಷನಲ್ಲಿ ಪ್ರಾಬ್ಲಮ್ ಆಗಿದೆ, ನಾವು ಸರಿ ಮಾಡಿಕೊಡ್ತೀವಿ, ನಿಮ್ಮ ಅಮೌಂಟ್ ಕಟ್ಟಾಗಿದೆ ಇಂತಿಷ್ಟು ಅಮೌಂಟು, ನಾವು ವಾಪಸ್ ಕಳಿಸ್ತೀವಿ ಅಂತ ಹೇಳಿ ನಿಮ್ಮಿಂದ ಅಷ್ಟು ಅಮೌಂಟನ್ನು ಅವರು ಕಳಿಸ್ಕೋತಾರೆ. ಅದ್ರ ಜೊತೆಗೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಹೆಸರಿನಲ್ಲಿ ಬರೋ ಸ್ಕ್ಯಾಮ್ಸು, ನಿಮ್ಮ ಅಕೌಂಟ್ಗೆ ಇಂತಿಷ್ಟು ಅಮೌಂಟು ಬಂದುಬಿಟ್ಟಿದೆ ಯಾವುದೋ ಒಂದು ಸ್ಪರ್ಧೆಯಲ್ಲಿ ನೀವು ಗೆದ್ದಿದ್ದೀರಾ ಅಂತ ಕೂಡ ಸ್ಕ್ಯಾಮ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಹೊಸದಾಗೊಂದು ಸ್ಕ್ಯಾಮ್ ಬಂದಿದೆ. ಹೊಸದು ಅಂದರೆ ಇತ್ತೀಚೆಗೆ ತುಂಬ ಜಾಸ್ತಿ ಪ್ರಕರಣಗಳು ಈ ಸ್ಕ್ಯಾಮ್ನಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದಾವೆ. ಏನಂದರೆ, ನಾನು ವಿದೇಶದಲ್ಲಿದ್ದೀನಿ, ಎಕ್ಸಾಂಪಲ್ ನಾನು ಕ್ಯಾಲಿಫೋರ್ನಿಯಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಒಂದಿಷ್ಟು ಅಮೌಂಟ್ ಇದೆ ನನ್ನ ಹತ್ರ ಡಾಲರ್ಸ್ ರೀತಿ, ಆ ಡಾಲರ್ಸ್ನ ನಾನು ಇಂಡಿಯಾಗೆ ಕಳಿಸ್ಕೊಡ್ತೀನಿ ನಿಮಗೆ ಅಂತ. ಕಷ್ಟದಲ್ಲಿರೋ ತುಂಬ ಜನರಿಗೆ ನನಗೆ ಸಹಾಯ ಮಾಡಬೇಕು ಅಂತ ಆಸೆ, ಪಾರ್ಸಲ್ ಮೂಲಕ ನಿಮ್ಗೆ ಅಮೌಂಟ್ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ಅಂದರೆ ಅವ್ರು ತುಂಬ ದೊಡ್ಡ ಅಮೌಂಟ್ನೇ ಕೊಟ್ಟು ಮಾಡ್ತಾರೆ, 70,000 ಡಾಲರ್ಸು, 80,000 ಡಾಲರ್ಸು ಹಾಗೆ ಹೇಳ್ತಾರೆ. ವಿದೇಶದಿಂದ ಅನೇಕ ಕರೆಗಳು ಬರ್ತವೆ, ನಮಗೆ ದುಡ್ಡು ಹಾಕಿ ಡಬ್ಬಲ್ ದುಡ್ಡು ನಿಮಗೆ ಬರುತ್ತೆ ಅಂತ. ಇದನ್ನು ನಂಬಿ ಅನೇಕ ಜನ, ಸಾವಿರಾರು ಜನ ಮೋಸ ಹೋಗಿದ್ದಾರೆ. ಸರ್, ನಮ್ಮ ಫ್ರೆಂಡ್ ಒಬ್ರಿಗೆ ಫ್ರೆಂಡ್ ಆಗಿದ್ರು, ಫಾರಿನ್ ಫ್ರೆಂಡು, ಅವ್ರೇನು ನೋಡಿದಾರೆ ಅಂದರೆ, ಹಿಂಗೆ ಸ್ವಲ್ಪ ದಿನ ಫ್ರೆಂಡ್ ಆದಮೇಲೆ ಆಕೆ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಅಂದರೆ ಪೂರ್ ಫ್ಯಾಮಿಲಿ, ನಮ್ಮಲ್ಲಿ ಏನೂ ಇದಿಲ್ಲ, ಅಂದರೆ ನಮ್ಮದು ಸಂಸಾರ ಎಲ್ಲ ಚೆನ್ನಾಗಿದೆ, ಪೂರ್ ಫ್ಯಾಮಿಲಿ, ನಮ್ಮ ಹತ್ರ ಮನಿ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವ್ರೇನು ಮಾಡಿದ್ರೆ, ಒಂದು ಸ್ವಲ್ಪ ದಿನ ಆದಮೇಲೆ ಆಯಿತು ನಿಮಗೆ ಅಮೌಂಟ್ ಹಾಕ್ತೀವಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಡಾಲರ್ ಲೆಕ್ಕದಲ್ಲಿ ಇರುತ್ತೆ, ನಾವು ಟ್ರಾನ್ಸ್ಫರ್ ಮಾಡ್ತೀವಿ ನಿಮಗೆ, ಅದನ್ನ ದುಡ್ಡು ಕಟ್ಟಿ ಅವ್ರು ಏನು ಹೇಳ್ತಾರೆ ಫಾಲೋ ಮಾಡಿ ಇಂಟ್ರೊಡಕ್ಷನ್ನ, ಅವ್ರು ನಿಮಗೆ ಅಮೌಂಟ್ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಪಾರ್ಸೆಲ್ ಕಳಿಸ್ಕೊಡ್ಬೇಕು, ಆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದಿಷ್ಟು ಪ್ರೋಸೆಸ್ ಗಳಿದಾವೆ, ನಿಮ್ಗೆ ಅಮೌಂಟ್ ಕಳಿಸ್ಬೇಕು ಅಂದ್ರೆ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ನೀವು ಕೊಡಬೇಕು, ಅದಕ್ಕೆ ಒಂದು 35,000 ನೀವು ಕಟ್ಟಬೇಕಾಗುತ್ತೆ ಅಂತ ಒಂದು ಅಕೌಂಟ್ ನಂಬರ್ ಕಳಿಸ್ತಾರೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದ್ರಲ್ಲ, ಎಲ್ಲರಿಗೂ ಮೋಸ ಏನ್ ಬರೋದಿಲ್ವಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಂತೇಳಿ ನಂಬಿ ಕಟ್ಟಿದ್ದಾರೆ. ಫಸ್ಟ್ ಟೈಮ್ 35,000 ಕೇಳ್ತಾರೆ, 35,000 ಕಟ್ತಾರೆ, ಅದಾದ್ಮೇಲೆ ತಿರ್ಗಾ 5,000 ಕೇಳ್ತಾರೆ, ಕಟ್ತಾರೆ. ಅಕೌಂಟ್ ನಂಬರ್ ನಾವು ಡಿಸ್ಪ್ಲೇ ಮೇಲೆ ಹಾಕಿದೀವಿ ನೋಡಿ, ಈ ರೀತಿ ಒಂದು ಅಕೌಂಟ್ ನಂಬರ್ ನಿಮಗೆ ಕಾಣಿಸುತ್ತೆ. ನಾವು ಅಕೌಂಟ್ ನಂಬರ್ ಬಗ್ಗೆ IFSC ಕೋಡ್ಗಳನ್ನೆಲ್ಲ ಸರ್ಚ್ ಮಾಡಿದಾಗ ಇದು ಕೋಲ್ಕತ್ತಾದಲ್ಲಿರುವಂಥ ಒಂದು ಬ್ರ್ಯಾಂಚ್ನ ನಂಬರ್, IFSC ಕೋಡ್ ಅಂತ ಗೊತ್ತಾಯಿತು. ಅಲ್ಲಿಗೆ 40,000 ಒಂದ್ಕಂತಾಯ್ತು. ಅವ್ರು ಕಟ್ಟಿದಾಗ ಮತ್ತೆ ಕೇಳ್ತಾರೆ, ಸರ್ 1:20 ಕಟ್ಟಿ, ನಿಮ್ಮ ಅಮೌಂಟ್ ಜಾಸ್ತಿ ಇದೆ, ನಾವು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ನಾನು ಇಂಡಿಯಾಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಯಾವತ್ತು ಬರ್ತೀರಾ ಎಲ್ಲ ಕೇಳ್ತಾರೆ ಇವರು. ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು, ಇವತ್ತು ಲೀವ್ ಆಗ್ತಾ ಇದ್ದೀನಿ ಅಂತ ಹೇಳಿ ಸಂಜೆ ಹೊರಡ್ತೀನಿ ಅಂತ ಹೇಳಿ ಮೆಸೇಜ್ ಕಳಿಸ್ತಾನೆ. ಅದು ಒಂದು ಫೋಟೋ, ಯಾವುದೋ ಒಂದು ಏರ್ಪೋರ್ಟ್ ಫೋಟೋ ಆಗಿರುತ್ತೆ. ಅವ್ರು ಕೇಳಿದಕ್ಕೆ ಕ್ಯಾಲಿಫೋರ್ನಿಯಾದಿಂದ ನಾನು ಹೊರಟಿದ್ದೀನಿ ಅಂತ ಹೇಳ್ತಾನೆ. ಇವರಿಗೆ ಫ್ರಾಂಕ್ ವಿಲಮ್ ಮೋರಿಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ರೀತಿ ಅಮೌಂಟ್ ಪಾರ್ಸಲ್ ಮಾಡ್ತೀನಿ, 70,000-85,000 ಡಾಲರ್ಸ್ ಅಷ್ಟು ಅಮೌಂಟು, ಪ್ರೊಸೆಸಿಂಗ್ ಚಾರ್ಜಸ್ಸು 40,000 ಇರುತ್ತೆ ಅಂತ ಹೇಳಿ ಮೊದಲು 40,000 ಅವರ ಅಕೌಂಟ್ಗೆ ಕಳಿಸ್ಕೊತಾನೆ. ಆ್ಯಂಡ್ ಅವನು ಫೇಸ್ಬುಕ್ ಪ್ರೊಫೈಲ್ ಕೂಡ ಇಟ್ಕೊಂಡಿದ್ದಾನೆ, ಫೇಸ್ಬುಕ್ ಮೂಲಕನೇ ಅವರಿಗೆ ಪರಿಚಯ ಆಗಿರ್ತಾನೆ.
ನಾವು ಆ ವ್ಯಕ್ತಿ ಯಾರು ಅಂತ ಸರ್ಚ್ ಮಾಡಿದಾಗ ಅದೇ ಹೆಸರಿನ ನಮಗೆ 7-8 ಖಾತೆಗಳು ಸಿಕ್ಕಿದ್ವು. 2 ದಿನದ ಮುಂಚೆ ಓಪನ್ ಆಗಿರೋ ಖಾತೆಗಳು ಕೂಡ, ಅದರಲ್ಲಿ ಬರೀ ಕವರ್ ಪಿಕ್ಚರ್ ಮತ್ತು ಪ್ರೊಫೈಲ್ ಪಿಕ್ಚರ್ ಬಿಟ್ಟರೆ ಇನ್ಯಾವುದೇ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಇಲ್ಲ, ಮತ್ತು ಯಾವುದೇ ಫ್ರೆಂಡ್ಸ್ ಕೂಡ ಆ ಅಕೌಂಟ್ಗಳಿಗಿಲ್ಲ. ಮೋಸ ಹೋಗೋರು ಮೊದಲು ನೋಡಬೇಕಾಗಿರೋದೆ ನಿಮ್ಗೆ ಯಾವ್ದಾದ್ರೂ ಅನ್ನೋನ್ ಪ್ರೊಫೈಲ್ಗಳಿಂದ ಮೆಸೆಂಜರ್ನಲ್ಲಿ ಮೆಸೇಜ್ ಬಂದ ತಕ್ಷಣ ನೀವು ರಿಪ್ಲೈ ಮಾಡೋಕ್ಕೆ ಮುಂಚೆ ಪ್ರೊಫೈಲ್ನ ಚೆಕ್ ಮಾಡಿ. ಅವರಿಗೆ ಒಬ್ಬನೂ ಫ್ರೆಂಡ್ ಇಲ್ಲದೆ ಇರೋಂಥ ವ್ಯಕ್ತಿ ಜೊತೆಗೆ ನೀವು ಟೆಕ್ಸ್ಟ್ ಮಾಡಿ ಆಮೇಲೆ ಮೋಸ ಹೋಗಿ ನನ್ನ ದುಡ್ಡು ಹೋಯ್ತು ಅಂತ ಅಳೋದ್ರಲ್ಲಿ ಪ್ರಯೋಜನ ಇರೋದಿಲ್ಲ. ಅವ್ರು ಕೇಳಿದ್ದಕ್ಕೆ ಕ್ಯಾಲಿಫೋರ್ನಿಯಾದಿಂದ ನಾನು ಹೊರಟಿದ್ದೀನಿ ಅಂತ ಹೇಳ್ತೇನೆ. ಅದಕ್ಕೆ ಅವರು ಟಿಕೆಟ್ ಕೇಳ್ತಾರೆ, ನೀವು ಬುಕ್ ಮಾಡಿರ್ತಕ್ಕಂಥ ಟಿಕೆಟನ್ನು ನನಗೆ ಸೆಂಡ್ ಮಾಡಿ ಅಂತ ಕೇಳ್ತಾರೆ. ಅವನೇನು ಮಾಡ್ತಾನೆ, ಇಲ್ಲ ಸೆಂಡ್ ಮಾಡ್ತೀನಿ ಅಂತೇಳಿ ಸೆಂಡ್ ಮಾಡೋದಿಲ್ಲ. ಅದೇನು ಮಾಡುತ್ತೆ, ಇವತ್ತು ಬೆಳಗ್ಗೆ ಫೋನ್ ಮಾಡ್ತಾರೆ, ಇಂಡಿಯನ್ ಏರ್ಪೋರ್ಟಿಂದ ನಾವು ಮಾತಾಡ್ತಿರೋದು ಅಂತೇಳಿ ಅವ್ರಿಗೆ 10 ಗಂಟೆಯಲ್ಲಿ ಫೋನ್ ಬರುತ್ತೆ. ಫ್ರಾಂಕ್ ಮೋರಿಸ್ ಅವರು ನಮ್ಮ ಭಾರತದಲ್ಲಿದ್ದಾರೆ, ನ್ಯೂ ಡೆಲ್ಲಿ ಇಂಟರ್ನ್ಯಾಷನಲ್ ನ್ಯೂ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದಾರೆ, ಅವರು ಮೊತ್ತವನ್ನ ತಂದಿದ್ದಾರೆ, ಹಂಗಾಗಿ ಅವ್ರನ್ನ ಇಟ್ಕೊಂಡಿದೀವಿ, ನೀವು 40,000 ಕಟ್ಟಿದ್ರೆ ಅವ್ರನ್ನ ಬಿಟ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತೇಳಿ ಇವರು ಪರದಾಡಿ ತಿರ್ಗಾ 40,000 ಕಟ್ತಾರೆ. 2 ಗಂಟೆ ಒಳಗೆ ಕಟ್ಟಬೇಕಾದ್ರೆ ಇಲ್ಲಾಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅದಕ್ಕೆ ಇವರೇನ್ ಮಾಡ್ತಾರೆ, ಆಯ್ತು ಪರದಾಡಿ ಕಟ್ತಾರೆ. ಕಟ್ಟಾದ್ಮೇಲೆ ಏನಂದ್ರೆ 2 ಅವರ್ ನಾವು ಅಮೌಂಟ್ ಅನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ 2 ಅವರ್ ತೇಳ್ತಾರೆ, ಅಂದ್ರೆ 4-4:30 ವರೆಗೂ ತೇಳ್ತಾರೆ. Yesterday we paid 40,000 rupees afternoon 2 o'clock. You said you would release that person. We have to convert the amount, which amount he brings. That is the problem. If we cannot convert, how we can release him? Basically, we say that amount he brings, have to convert and give him and he will go. Because the amount is too much. ಆ್ಯಂಡ್ ಸೆಕ್ಯೂರಿಟಿ ಅಂತ ಫೋನ್ ಮಾಡಿದಂತಹ ಸಂಖ್ಯೆನ ನಾವು ಸರ್ಚ್ ಮಾಡಿದಾಗ ಆ ಸಂಖ್ಯೆ ಬೆಂಗಳೂರಿನ ರಿಜಿಸ್ಟ್ರೇಷನ್ನಲ್ಲಿರೋದ್ರಿಂದ ಅದು ಬೆಂಗಳೂರಿನಲ್ಲೇ ಆ್ಯಕ್ಟಿವ್ ಆಗಿರೋ ರೀತಿ ತೋರಿಸ್ತಾ ಇದೆ. ಸೊ ಇದು ನ್ಯೂ ಡೆಲ್ಲಿ ನಂಬರ್ ಅಲ್ಲ, ಅದು ಬೆಂಗಳೂರಿನ ಮೊಬೈಲ್ ಸಂಖ್ಯೆ ಅಂತ ಟ್ರೇಸ್ ಆಗಿದೆ. ಮತ್ತು ಹೀಗೆ ಇದು ಮುಂದುವರೆದ ಭಾಗದಲ್ಲಿ ಅವನು ಮತ್ತೆ ಕಾಲ್ ಮಾಡ್ತಾನೆ, ಮತ್ತೆ ಅಳ್ತಾನೆ, ನನಗಾಗ್ತಾಯಿಲ್ಲ ಪ್ಲೀಸ್ ಹೆಲ್ಪ್ ಮಾಡಿ ಅಂತ. 1.5 ಲಕ್ಷ ಅಮೌಂಟ್ ಬೇಕು, ನೀವು ಅಷ್ಟು ಕಟ್ಟಿಬಿಟ್ರೆ ಬಿಟ್ಟು ಕಳಿಸ್ಬಿಡ್ತೀವಿ ಅಂತ ಮತ್ತೆ ಸೆಕ್ಯೂರಿಟಿ ಅವ್ರು ಫೋನ್ ಮಾಡ್ತಾರೆ. ಇವರು ಅಂದ್ರೆ ಏರ್ಪೋರ್ಟ್ ಅವರು ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ, ಸರ್ ಈ ತರ ಅವ್ರು ತಂದಿರ್ತಕ್ಕಂತ ಅಮೌಂಟ್ 85 ಲಕ್ಷ ಬೆಲೆ ಬೀಳುತ್ತೆ, 1,20,000 ಕಟ್ಟಿ ಅಂತ ಕೇಳ್ತಾರೆ. ಮತ್ತೆ ಅದಕ್ಕೆ ಅವ್ರೇನ್ ಮಾಡ್ತಾರೆ, ಇಲ್ಲ ನಮ್ಮ ಹತ್ರ ಈಗ ಅಷ್ಟೊಂದು ಅಮೌಂಟ್ ಇಲ್ಲ, ನಾವೀಗ ಆಲ್ರೆಡಿ ಜುವೆಲ್ಸ್ ಆಗಿರ್ಬೋದು ಮನೆ ಆಗಿರ್ಬೋದು ಮಾರಿದೀವಿ, ಸೊ ನಮ್ಮ ಹತ್ರ ಇನ್ನ ಐ ಕಾಂಟ್ ಹೆಲ್ಪ್ ಯು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತಾರೆ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ, ಅಲ್ಲಿಗೆ ಸುಮ್ಮನೆ ಆಗ್ತಾರೆ, ಅಂದ್ರೆ ಏರ್ಪೋರ್ಟ್ ಇಂದ ಫೋನ್ ಬಂದಿರ್ತಕ್ಕಂತ ಅದನ್ನ ಅವ್ರಿಗೆ ಪ್ರೊವೈಡ್ ಮಾಡಿದ್ದೀನಿ, ನಂಬರ್ನ ಸ್ಕ್ರೀನ್ ಶಾಟ್ ಅಲ್ಲಿ ಇದೆ. ಇವರು ನಮ್ ಫ್ರೆಂಡ್ ಇದ್ದವರು ನನ್ನ ಕೇಳಿದ್ರು, ನಾನೇನ್ ಮಾಡಿದೆ ಸರಿ ಆಯ್ತು ಅಂತ ಹೇಳಿ ಅವ್ರು ಫ್ರಾಂಕ್ ಮೋರಿಸ್ ಅವ್ರ ನಂಬರ್ ಇಸ್ಕೊಂಡೆ, ನಂಬರ್ ಇಸ್ಕೊಂಡು ನಾನು ರಿಪ್ಲೈ ಮಾಡಿದ್ರು, ನನಗೂ ಸರ್ ನಾವು ನಿಮಗೂ ಹೆಲ್ಪ್ ಮಾಡ್ತೀವಿ ನೋಡಿ ಅಂತೇಳಿ ಒಂದು ವಿಡಿಯೋ ಕಳಿಸ್ತಾರೆ. ಏರ್ಪೋರ್ಟ್ ಚೆಕಿಂಗ್ ಅಲ್ಲಿ ವಿಡಿಯೋ ಸಿಗಾಕೊಂಡಿದೆ ನೋಡಿ, ದುಡ್ಡು ಈ ತರ ಇದೆ ಅಂತ. ಆ ವಿಡಿಯೋನ ನೀವು ಗಮನಿಸಿ ನೋಡಿದ್ರೆ ಅಲ್ಲಿರುವಂತಹ ಸೆಕ್ಯೂರಿಟಿ, ಯಾರು ಬ್ಯಾಗನ್ನು ಚೆಕ್ ಮಾಡ್ತಾ ಇದ್ದಾರೆ, ಆ ಸೆಕ್ಯೂರಿಟಿನ ನೋಡಿದ್ರೆ ಅವರ ಹೆಗಲ ಮೇಲೆ ಏನೋ ಒಂದು ಬರೆದಿದೆ. ಅದು ಯಾವ ದೇಶದ ಒಂದು ಸೆಕ್ಯೂರಿಟಿ ಅಂತ ನಾವು ಆನ್ಲೈನಲ್ಲಿ ಗೂಗಲ್ ಇಮೇಜ್ ಸರ್ಚ್ ಮೂಲಕ ನೋಡಿದಾಗ ಅದು ಸ್ಪೈನ್ನ ಸೆಕ್ಯೂರಿಟಿ ಅಂತ ಗೊತ್ತಾಯಿತು. ಆ್ಯಂಡ್ ಅವನು ಆ ವಿಡಿಯೋನ ಅವರ ಯೂಟ್ಯೂಬ್ ಚಾನಲ್ನಿಂದ ತಗೊಂಡು ಇವರಿಗೆ ಕಳಿಸಿದ್ದಾನೆ. Money $70,000. So they said that is illegal to carry to come to India. Okay. So they have to pay $1,50,000 before they release me. Okay, yesterday my brother paid, right? Yes. Yeah. Now we should pay again. They said because of the money I carried. Okay. That you people have to pay $1,20,000. Please, bro, you help me, okay? ಅನಂತರ ನಾವೇನ್ ಮಾಡಿದ್ವಿ ಅಂದ್ರೆ ಅವನು ಡಾಕ್ಟರ್ ಅಂತ ಒಂದು ಪ್ರೂಫ್ ಕಳಿಸಿರ್ತಾನೆ ಅವನ ಫೋಟೋಸ್ನ, ಮತ್ತು ಅವನು ವಾಟ್ಸ್ಆ್ಯಪ್ ಡಿ ಪಿ ಕೂಡ ಅದನ್ನೇ ಹಾಕ್ಕೊಂಡಿರ್ತಾನೆ. ಆ ಇಮೇಜ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ಅದನ್ನು ಕೂಡ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಆ ಫೋಟೋದಲ್ಲಿರೋ ವ್ಯಕ್ತಿ ಫ್ರಾಂಕ್ ಮೋರಿಸ್ ಅಲ್ವೇ ಅಲ್ಲ.
ಬ್ರ್ಯಾನ್ ಈಕೆ ಅನ್ನುವಂತಹ ಒಬ್ಬ ವ್ಯಕ್ತಿಯ ಫೋಟೋಸ್ನ ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಸುಳ್ಳು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಈ ವ್ಯಕ್ತಿ ಮೋಸ ಮಾಡ್ತಾ ಇರ್ತಾನೆ. ನಾವು ಒಂದು ಸರ್ತಿ ಟೆಸ್ಟ್ ಮಾಡೋಣ ಅಂತ ಮೋಸ ಹೋದವ್ರ ಬ್ರದರ್ ಅಂತ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ಈಗ ಎಲ್ಲಿದ್ದೀರಾ, ಏನಾಯಿತು ಅಂತೆಲ್ಲ ಕೇಳಿದ್ವಿ. ಅದಕ್ಕೆ ಅವ್ನು ಕೊಟ್ಟಂತಹ ಉತ್ತರ ಹೀಗಿದೆ ನೋಡಿ. Okay bro, so you help me, okay? I really want to be with your brothers today, okay? So you pay the money, let them release me, when, okay? When did you came to Delhi? Bro, yesterday. Oh, yesterday. Okay, okay. From California to Delhi. Yes. And you sent one video, right, to my brother? Yeah. It was Euros, right, in that video? Yes, bro. It was not American dollar? Yes, bro. Okay, okay, okay. I really want to help your brother. Okay. That is why... Because they spend a lot of money because of me. Okay, okay. So you have 70,000 euros, not dollars, right now. Yes. So Brian E.K. ಅನ್ನುವಂತಹ ವ್ಯಕ್ತಿಯ ಫೋಟೋಗಳನ್ನು ತಗೊಂಡು ಡಾಕ್ಟರ್ ಅಂತ ಒಂದು ಸುಳ್ಳು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಜನರಿಗೆ ಈ ವ್ಯಕ್ತಿ ಯಾಮಾರಿಸ್ತಿರ್ತಾನೆ, ಫ್ರಾಂಕ್ ಮೋರಿಸ್ ಅನ್ನುವಂಥ ವ್ಯಕ್ತಿ. ಫ್ರಾಂಕ್ ಮೋರಿಸ್ ಅನ್ನುವಂಥ ವ್ಯಕ್ತಿ ಅಮೇರಿಕಾದ ಒಬ್ಬ ಗ್ರೇಟೆಸ್ಟ್ ಕ್ರಿಮಿನಲ್. ಆತನ ಮೇಲೆ ಪುಸ್ತಕಗಳು ಬಂದಿದೆ, ಆತನ ಮೇಲೆ ದೊಡ್ಡ ದೊಡ್ಡ ಡಾಕ್ಯುಮೆಂಟ್ರಿಗಳನ್ನು ಕೂಡ ಮಾಡಿದ್ದಾರೆ. ಸೊ ಇವನು ಆ ವ್ಯಕ್ತಿಯ ಐಡೆಂಟಿಟಿನ ಇಟ್ಕೊಂಡೇ ಮೋಸ ಮಾಡ್ತಿದ್ದಾನೆ ಅಂತ ಕಾಣುತ್ತೆ. ಇದೇ ರೀತಿ ಈ ವಿಚಾರ ತಿಳಿದ ಮೇಲೆ ಇದೇ ರೀತಿ ಸಾಕಷ್ಟು ಜನರಿಗೆ ಹ್ಯಾರಿಸ್ ಅಂತ ಒಬ್ಬ ವ್ಯಕ್ತಿ ಪಾರ್ಸಲ್ ಬಂದಿದೆ, ಅಮೌಂಟ್ ಕಳಿಸ್ತೀನಿ ಅಂತ ಹೇಳಿರೋದು, ಇನ್ನೊಬ್ಬ ಯಾವುದೋ ವ್ಯಕ್ತಿ ನಾನು ಅಮೇರಿಕಾದಲ್ಲಿ ಅಂಡರ್ವರ್ಲ್ಡಲ್ಲಿದ್ದೆ, ನನಗೆ ಅಮೌಂಟು ತುಂಬ ಸಿಗ್ತಾ ಇತ್ತು ಅಂತ ಹೇಳಿ ನನಗೀಗ ಎಲ್ಲ ಬಿಟ್ಟು ನಾನು ಬೇರೆ ಕಡೆಗೆ ಹೋಗ್ಬಿಡ್ಬೇಕು, ನನಗೇನು ಇಷ್ಟ ಇಲ್ಲ, ನಾನು ದುಡ್ದಿದ್ದು ದುಡ್ಡು ನನಗೆ ಇಷ್ಟ ಇಲ್ಲ, ನಾನು ಬಡವರಿಗೆ ಸಹಾಯ ಮಾಡೋಣ ಅಂತ ನಿಮಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೂಡ ಮೋಸ ಮಾಡಿದ್ದಾರೆ. ನಿಮ್ಗೆ ಯಾರಾದರೂ ಆನ್ಲೈನಲ್ಲಿ ನಿಮಗೆ 100,000 ಕೊಡ್ತೀವಿ, 2,000,000 ಕೊಡ್ತೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ತುಂಬ ಜಾಗೃತರಾಗಿರಿ. ಯಾರು ನಿಮಗೆ ಸುಲಭವಾಗಿ 100,000-200,000 ಕೊಡೋದಿಲ್ಲ, ಅದು ನೀವು ಯಾರು ಅಂತ ಗೊತ್ತಿಲ್ಲ. ನಿಮಗೊಬ್ಬ ಅನ್ನೋನ್ ವ್ಯಕ್ತಿ ಫೋನ್ ಮಾಡಿ ದುಡ್ಡು ಕೊಡ್ತಾ ಇದ್ದೀನಿ ಅಂದರೆ ಅದ್ರ ಹಿಂದೆ ಅವನು ಸ್ಕ್ಯಾಮ್ ಮಾಡ್ತಾ ಇದ್ದಾನೆ, ನಿಮ್ಮ ದುಡ್ಡನ್ನೇ ಅವನು ತೊಗೊಳ್ತಾನೆ, ನಿಮ್ಮ ದುಡ್ಡನ್ನೇ ಅವನು ಕದಿಯೋದಕ್ಕೆ ಅಥವಾ ನಿಮಗೆ ಮೋಸ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋದನ್ನು ಗಮನ ಕೊಟ್ಟು ನೀವು ತಿಳ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿ ಕರೆಗಳು ವಿದೇಶದಿಂದ ಬಂದು ದುಡ್ಡಾಕಿ ಅಂತ ಹೇಳಿದರೆ ಖಂಡಿತ ದುಡ್ಡು ಹಾಕಬೇಡಿ. ಮತ್ತು ಅಕಸ್ಮಾತ್ ಕರೆಗಳು ಬಂದರೆ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕೊಡಿ, ಮೋಸ ಹೋಗಬೇಡಿ. ಇನ್ನು ಮುಂದೆ ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಅನ್ನೋನ್ ಪ್ರೊಫೈಲ್ನಿಂದ ನಿಮಗೆ ಮೆಸೇಜ್ ಬಂದರೆ 100 ಯೋಚನೆ ಮಾಡಿ ರಿಪ್ಲೈ ಮಾಡಿ. ಯಾವ್ಯಾವುದೋ ಕಾಲ್ಗಳನ್ನು ಪಿಕ್ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಕೂಲಂಕುಷವಾಗಿ ಸರ್ಚ್ ಮಾಡಿ. ನೀವು ಯಾವುದೇ ವ್ಯಕ್ತಿಗೆ 1 ರೂಪಾಯಿ ಕಳಿಸ್ತಿದ್ದೀರಾ ಅಂದರೂ ಕೂಡ ಆ ವ್ಯಕ್ತಿ ನಿಮಗೆ ಗೊತ್ತಿರೋನ, ಪ್ರತಿಯೊಂದನ್ನು ನೀವು ಯೋಚನೆ ಮಾಡಿ. ಟೆಕ್ನಾಲಜಿಯ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲದೇ ಇರೋರ ಮೊಬೈಲ್ನಲ್ಲಿ ಬ್ಯಾಂಕ್ ಅಕೌಂಟ್ನೆಲ್ಲ ಲಿಂಕ್ ಮಾಡುವಂತಹ ಯಾವುದೇ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಹುಷಾರಾಗಿರಿ. ನೀವು ದುಡ್ದ 1 ರೂಪಾಯಿ ಬೆಲೆ ನಿಮಗೆ ಗೊತ್ತಿರುತ್ತೆ. ಆ ದುಡ್ಡನ್ನು ಒಂದೇ ನಿಮಿಷಕ್ಕೆ ಯಾವುದೋ ಒಬ್ಬ ಮೋಸಗಾರನ ಜೇಬಿಗೆ ಕೊಡಬೇಡಿ. ಯಾವುದೋ ಒಬ್ಬ ಮೋಸಗಾರನ ಜೀವನಕ್ಕೆ ಮಜಾ ಮಾಡೋದಕ್ಕೆ ಅಂತ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣನ ಕೊಡಬೇಡಿ. ದೊಡ್ಡ ಅಮೌಂಟಿಗೆ ಆಸೆಪಟ್ಟು ನೀವು ಕಷ್ಟಪಟ್ಟು ದುಡ್ದ ಒಂದಿಷ್ಟು ಅಮೌಂಟನ್ನು ಕೂಡ ಕಳ್ಕೊಳ್ಳೋದು ಬೇಡ ಅಂತ ನಾವು ಈ ವಿಡಿಯೋನ ಮಾಡಿದ್ದೀವಿ. ಹುಷಾರಾಗಿರಿ, ಆನ್ಲೈನ್ ಫ್ರಾಡ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಎಚ್ಚರದಲ್ಲಿ ನೀವಿರಿ. ಅಂದ್ರೆ ಬೇಗ ಹಾಕಿರ್ತಕ್ಕಂಥ ಅಮೌಂಟಿಗೆ ತಕ್ಕಣಕ್ಕೆ ಅಂತ ಕಟ್ಟಿದ್ರಲ್ಲ 40,000, ಅದನ್ನು ರಿಕವರಿ ಮಾಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ಇವರು ಇನ್ನ ಸ್ವಲ್ಪ ನಂಬಿಟ್ರು. ಈಗ ನಾವು ಫೋನ್ ಮಾಡಿದ್ರು ಫ್ರಾಂಕ್ ಮೋರಿಸ್ ಅವ್ರ ನಂಬರ್ಗೆ, ರಿಸೀವ್ ಮಾಡಿ ಮಾತಾಡ್ತಾರೆ. ಅದು ರಿಯಲ್ ಆ ಫೇಕ್ ಅನ್ನೋದು ನಮ್ಗೆ ಒಂದೊಂದ್ಸತಿ ಡೌಟ್ ಬಂದ್ಬಿಡ್ಬೇಕು. ಆ ರೇಂಜ್ ಮಾತಾಡ್ತಾರೆ. ಸರ್ ಆ ವ್ಯಕ್ತಿ ನಮ್ ನಿಮ್ ಹತ್ರ ಹೇಳೋದಲ್ಲ, ತನ್ನ ತಾಯಿಯ ಒಂದು ಚೈನ್, ಮಂಗಲ್ಯ ಚೈನ್ ಏನಿದೆ ಅಂದ್ರೆ ಮಂಗಲ್ಯದ ಒಂದು ಇದ್ ಬರುತ್ತಲ್ಲ ಪೆಂಡೆಂಟ್, ರೌಂಡ್ ಕಲರ್ ಪೆಂಡೆಂಟ್, ಅದನ್ನು ಕೂಡ ಮಾರಿದ್ದಾರೆ. ಇದು ಇವ್ರಿಗೆ ಕಟ್ಟಿ ಆದ ಅಮೌಂಟ್ ಬರುತ್ತೆ, ಇವ್ರನ್ನ ಬಿಡಿಸ್ಕೋಬೇಕು ಅಂತ. ಈಗ ನೋಡಿ, ನಾನು ನಿಮ್ ಹತ್ರ ಮಾತಾಡ್ಕೊಂಡು ಫ್ರಾಂಕ್ ಮೋರಿಸ್ ಅವ್ರಿಗೆ ಇದ್ ಮಾಡ್ದೆ, ಮೆಸೇಜ್ ಮಾಡ್ತಿದ್ದೀನಿ. ಅವ್ರು ನನ್ಗೆ ಈಗ ಏನ್ ಹೇಳ್ತಿದಾರೆ ಅಂದ್ರೆ, ಹೆಲ್ಪ್ ಮಾಡು, ನಾನು ಈಗ ಸಿಗಾಕೊಂಡಿದ್ದೀನಿ, ನಾನು ಆಚೆ ಬಂದ್ರೆ ಎಷ್ಟು ಬೇಕಾದ್ರೂ ಅಮೌಂಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಭೂತಗಳ ಹೆದರಿಕೆಯಿಂದ, ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ
ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.